హాయ్ ఫ్రెండ్స్, ఎల్లరికి ఎస్జీఆర్ మీడియా ఫర్ యూ ఛానల్కి స్వాగతం. ప్లీజ్ నమ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾನು ನಿಮಗೆ ಇದರಲ್ಲಿ ಜ್ಯೋತಿಷ್ಯದ ಬಗ್ಗೆ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕುಂಡಲಿ ಫ್ರಮ್ ಬೇಸಿಕ್ಕಿಂದ ನಾನು ಇದನ್ನು ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಈಗ ಕುಂಡಲಿಯಲ್ಲಿ 12 ಮನೆಗಳು ಇರ್ತವೆ. 12 ಮನೆಗಳಲ್ಲಿ ಮೊದಲನೇದಾಗಿ ಮೇಷರಾಶಿ, ಎರಡನೇದು ವೃಷಭ ರಾಶಿ, ಮೂರನೇದು ಮಿಥುನ, ನಾಲ್ಕನೇದು ಕರ್ಕಾಟಕ, ಐದನೇದು ಸಿಂಹ ರಾಶಿ, ಆರನೇದು ಕನ್ಯಾ ರಾಶಿ, ಹಾಗೆ ಏಳನೇದು ತುಲಾ ರಾಶಿ, ಎಂಟನೇದು ವೃಶ್ಚಿಕ ರಾಶಿ, ಒಂಬತ್ತನೇದಾಗಿ ಧನುಸು ರಾಶಿ, ಹಾಗೂ ಹತ್ತನೇದು ಮಕರ, ಹನ್ನೊಂದನೇದು ಕುಂಭ, ಹಾಗೂ 12ನೇದು ಮೀನರಾಶಿ. ಒಟ್ಟಾರೆ 12 ರಾಶಿಗಳಿವೆ. ನಾವೀಗ ಈ 12 ರಾಶಿಗಳ ಅಧಿಪತಿಗಳು ಅಂದರೆ ಯಾವ ರಾಶಿಗೆ ಯಾವ ಗ್ರಹ ಅಧಿಪತಿ ಆಗಿರ್ತಾನೆ ನೋಡೋಣ. ಮೊದಲನೇದಾಗಿ ಮೇಷರಾಶಿಗೆ ಮಂಗಳ ಗ್ರಹ ಇರ್ತಾರೆ, ವೃಷಭ ರಾಶಿಗೆ ಶುಕ್ರ ಗ್ರಹ, ಮಿಥುನ ರಾಶಿಗೆ ಬುಧ ಗ್ರಹ, ಕರ್ಕಾಟಕ ರಾಶಿಗೆ ಚಂದ್ರಗ್ರಹ, ಸಿಂಹ ರಾಶಿಗೆ ಸೂರ್ಯ, ಕನ್ಯಾ ರಾಶಿಗೆ ಬುಧ, ತುಲಾ ರಾಶಿಗೆ ಶುಕ್ರ, ಹಾಗೂ ವೃಶ್ಚಿಕ ರಾಶಿಗೆ ಮತ್ತೆ ಅಂದರೆ ಮಂಗಳ ಗ್ರಹ, ಹಾಗೂ ಧನುರ್ ರಾಶಿಗೆ ಗುರು ಅಧಿಪತಿ ಆಗಿರ್ತಾನೆ, ಮಕರ ರಾಶಿಗೆ ಶನಿ ಅಧಿಪತಿ ಆಗಿರ್ತಾನೆ, ಕುಂಭರಾಶಿಗೂ ಕೂಡ ಶನಿ ಅಧಿಪತಿ ಆಗಿರ್ತಾನೆ, ಮತ್ತು ಮೀನರಾಶಿಗೆ ಗುರು ಅಧಿಪತಿ ಆಗಿರ್ತಾನೆ. ಈಗ ನಾವು ಒಂದು ಕುಂಡಲಿನ ಎಕ್ಸಾಂಪಲ್ ತೊಗೊಳೋಣ. ಇದರಲ್ಲಿ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 25 ಜೂನ್ 2021 ತೊಗೊಂಡಿದ್ದೀನಿ, ಅಂದರೆ ಇವತ್ತಿನ ಡೇಟು, ಹಾಗೂ ಇದು ಮಧ್ಯಾಹ್ನ ಡೇಟ್, ಮಧ್ಯಾಹ್ನ ಟೈಮ್ ತೊಗೊಂಡಿದ್ದೀನಿ. ಇದರಲ್ಲಿ ನಾವು ನೋಡ್ಬೋದು ಲಗ್ನ ಅಂತ ಬರ್ತಿದೆ, ಅದು ಲಗ್ನ ಬಂದುಬಿಟ್ಟು ತುಲಾ ಲಗ್ನದಲ್ಲಿ ಇದೆ, ಹಾಗೂ ಚಂದ್ರ ಯಾವ ಮನೆಯಲ್ಲಿ ಇರ್ತಾನೋ ಅದನ್ನು ನಾವು ರಾಶಿ ಅಂತ ಕರಿತೀವಿ. ಸೊ ಆದ್ದರಿಂದ ಈ ಸಮಯದಲ್ಲಿ ಹುಟ್ಟಿದವರು ತುಲಾ ಲಗ್ನ, ಧನುರಾಶಿ ಅಂತ ಕರಿತೀವಿ. ಈಗ ಲಗ್ನದಿಂದ ಎಡಗಡೆಗೆ ನಾವು ಕೌಂಟ್ ಮಾಡ್ಕೊತ ಹೋಗಬೇಕು. ಈಗ ಲಗ್ನ 1ನೇ ಮನೆ ಆದರೆ 2ನೇ ಮನೆ ಕೇತು ಇದ್ದಾನೆ, 3ನೇ ಮನೆ ಚಂದ್ರ ಇದ್ದಾನೆ, ಹಾಗೆ 4ನೇ ಮನೆ ಶನಿ, 5ನೇ ಮನೆಯಲ್ಲಿ ಗುರು, 6ನೇ ಮನೆಯಲ್ಲಿ ಏನೂ ಇಲ್ಲ, 7ನೇ ಮನೆಯಲ್ಲಿ ಕೂಡ ಏನೂ ಇಲ್ಲ. ಈ ಯುರೇನಸ್ ನೆಪ್ಚೂನ್ ಕೆಲವೊಂದರಲ್ಲಿ ಕೊಡ್ತಾರೆ, ಬಟ್ ಅದು ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಅಲ್ಲ, ಅದು ಯೂಸ್ ಅಲ್ಲ. ಹಾಗೆ 8ನೇ ಮನೆಯಲ್ಲಿ ಬುಧ ಮತ್ತು ರಾಹು ಇದ್ದಾರೆ, 9ನೇ ಮನೆಯಲ್ಲಿ ಸೂರ್ಯ, 10ನೇ ಮನೆಯಲ್ಲಿ ಶುಕ್ರ ಮತ್ತು ಮಂಗಳ, 11 ಮತ್ತು 12 ಮನೆ ಮತ್ತೆ ಖಾಲಿ ಇದೆ. ಇದು ಈ ಕುಂಡಲಿ ನಾವು ಸೌತ್ ಇಂಡಿಯನ್ ಕುಂಡಲಿ ಅಂತ ಕರಿತೀವಿ. ನಾವು ಈ ಕಡೆ ಯೂಸ್ ಮಾಡುವಂಥ ನಮ್ಮ ಕಡೆಯಲ್ಲಿ ಇದನ್ನು ನಾರ್ಮಲಾಗಿ ಯೂಸ್ ಮಾಡ್ತಾರೆ, ಇದು ತುಂಬ ಈಸಿಯಾಗಿ ಅರ್ಥ ಆಗೋದ್ರಿಂದ. ಹಾಗೂ ಇನ್ನೊಂದು ನಾರ್ತ್ ಇಂಡಿಯನ್ ಕುಂಡಲಿ ಅಂತ ಕರಿತೀವಿ. ಈಗ ನಾನು ನಿಮಗೆ ತೋರಿಸಿದ್ದು ಹೇಗೆ ಕೌಂಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಲ್ಲ, ಇದು ಸೌತ್ ಇಂಡಿಯನ್ ಕುಂಡಲಿ. ಈಗ ನಾರ್ತ್ ಇಂಡಿಯನ್ ಕುಂಡಲಿಗೆ ಹೋಗೋಣ. ಇದು ನಾರ್ತ್ ಇಂಡಿಯನ್ ಕುಂಡಲಿ. ಸೌತ್ ಇಂಡಿಯನ್ ಕುಂಡಲಿ ನಾನು ಏನು ಟೈಮಿಂಗ್ಸ್ ತೊಗೊಂಡಿದ್ನೋ ಅದನ್ನೇ ನಾನು ನಾರ್ತ್ ಇಂಡಿಯನ್ ಕುಂಡಲಿ ತೊಗೊಂಡಿದ್ದೀನಿ. ಇಲ್ಲಿ ಲಗ್ನ ಮೇಲ್ಗಡೆ ಇದೆಯಲ್ಲ, ಅದೇ ಲಗ್ನ. ಅಲ್ಲಿಂದ ನಾವು ಎಡಗಡೆಗೆ ಕೌಂಟ್ ಮಾಡ್ಕೊತ ಹೋಗಬೇಕು. ಲಗ್ನ 1ನೇ ಮನೆ ಆದರೆ 2ನೇ ಮನೆ ಕೇತು, 3ನೇ ಮನೆ ಚಂದ್ರ, 4ನೇ ಮನೆ ಶನಿ, ಇದೇ ಥರನೇ ನಾವು ಕೌಂಟ್ ಮಾಡ್ಕೊತ ಹೋಗಬೇಕು. ಅಲ್ಲಿ ನಾವು ಸೌತ್ ಇಂಡಿಯನ್ ಕುಂಡಲಿಯಿಂದ ಬಲಗಡೆಯಿಂದ ಎಡಕ್ಕೆ ನಾವು ಹೋಗ್ತಾ ಇದ್ವಿ, ಬಟ್ ಇಲ್ಲಿ ನಾರ್ತ್ ಇಂಡಿಯನ್ ಕುಂಡಲಿಯಲ್ಲಿ ಎಡಗಡೆಯಿಂದ ಬಲಗಡೆಗೆ ಬರಬೇಕಾಗುತ್ತೆ. ಸೊ ಇದು ನಾವು ಕುಂಡಲಿಯನ್ನು ಹೇಗೆ ನಾವು ನೋಡೋದು, ಯಾವ ರಾಶಿಗಳಿವೆ, ಆ ರಾಶಿಗೆ ಅಧಿಪತಿಗಳು ಯಾವ್ಯಾವ ಗ್ರಹಗಳಿದೆ ಅಂತ ತಿಳ್ಕೊಂಡ್ವಿ. ಈಗ ಕುಂಡಲಿ ಲಗ್ನ ಅಂದ್ರೇನು, ಚಂದ್ರ ಅಂದ್ರೇನು, ಇವೆರಡನ್ನು ನಾವು ತಿಳ್ಕೊಂಡಿದ್ದೀವಿ. ಮುಂದೆ ಕೆಲವೊಂದು ವಿಷಯಗಳನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಪ್ರತಿ ಅಂದರೆ ಯಾವ ಡೇಟ್ ಆಫ್ ಬರ್ತಿಗೆ ಯಾವ್ಯಾವ ಥರ ಇದೆ, ಯಾವ ಮನೆಯಲ್ಲಿ ಯಾವ ಗ್ರಹಗಳು ಇದ್ದರೆ ಏನು ಪ್ರಯೋಜನ ಆಗುತ್ತೆ, ಅಥವಾ ಅದರ ದುಷ್ಪ್ರಯೋಜನ ಏನಾಗುತ್ತೆ, ಪ್ರತಿಯೊಂದು ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.